ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ರೋಸ್ ಪ್ಲಾಂಟ್ನ ಹೇಗೆ ರಿಪೋರ್ಟ್ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ರೋಸ್ ಪ್ಲಾಂಟಲ್ಲಿ ತುಂಬ ಹೂ ಬಿಡಬೇಕಾದ್ರೆ ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೋಸ್ ಪ್ಲಾಂಟ್ಸ್ನ ಪಾಟಲ್ ಹಾಕಿರೋರಿಗೆ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ನೀರು ಗೊಬ್ಬರ ಸರಿಯಾದ ಟೈಮಿಗೆ ಕೊಡ್ತಾ ಇರಬೇಕು, ಪ್ರೂನಿಂಗ್ ಕರೆಕ್ಟ್ ಟೈಮಿಗೆ ಮಾಡ್ತಾ ಇರಬೇಕು. ಪಾಟಲ್ಲಿ ಮಣ್ಣು ತುಂಬ ಬೇಗ ಗಟ್ಟಿಯಾಗ್ತಾ ಇರುತ್ತೆ. 15 ದಿನಕ್ಕೊಂದ್ಸಲ ನೋಡಿಬಿಟ್ಟು ಆ ಮಣ್ಣನ್ನು ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಆದರೆ ನೆಲದ ಮೇಲಿರೋ ರೋಸ್ ಪ್ಲಾಂಟ್ಸ್ಗೆ ನಾವು ಜಾಸ್ತಿ ಕೇರ್ ತಗೊಳ್ಳದೆ ಹೋದರೂ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾವು ಫರ್ಟಿಲೈಸರ್ ಕಡಿಮೆ ಹಾಕಿದ್ರೂ ಮಣ್ಣಲ್ಲಿರೋ ನ್ಯೂಟ್ರಿಷನ್ನೇ ತಗೊಂಡೋದು ಗಿಡ ಚೆನ್ನಾಗಿ ಬರುತ್ತೆ. ಫಸ್ಟ್ ಇವಾಗ ನರ್ಸರಿಯಿಂದ ತಂದಿರೋ ಗಿಡನ ರಿಪೋರ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಆಮೇಲೆ ಅದ್ರ ಕೇರ್ ಬಗ್ಗೆ ಹೇಳ್ತೀನಿ. ನರ್ಸರಿಯಿಂದ ತಂದ ಕೂಡಲೇ ರಿಪೋರ್ಟ್ ಮಾಡಬಾರ್ದು, 4-5 ದಿನ ಬಿಟ್ಟು ರಿಪೋರ್ಟ್ ಮಾಡಬೇಕು, ಅಥವಾ ಒಂದು ವಾರ ಬಿಟ್ಟು ಮಾಡಿದರೂ ನಡೆಯುತ್ತೆ. ಗಿಡನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಿದಾಗ ನಮ್ಮ ಥರನೇ ಅದಕ್ಕೂ ಕೂಡ ಆ ವೆದರ್ಗೆ ಮತ್ತು ಆ ಜಾಗಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ 4-5 ದಿನ ಬಿಟ್ಟುಬಿಟ್ಟು ರಿಪೋರ್ಟ್ ಮಾಡಬೇಕು. ಈ ಹೈಬ್ರಿಡ್ ರೋಸ್ಗಳೆಲ್ಲ ಗ್ರಾಫ್ಟಿಂಗ್ ಮೆಥಡಲ್ಲೇ ಬೆಳೆದಿರ್ತಾರೆ. ಎರಡು ಥರದ ಗುಲಾಬಿಗಳನ್ನ ಕಸಿ ಮಾಡಿಬಿಟ್ಟು ಬೆಳೆದಿರ್ತಾರೆ. ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಅದು ದೇಸಿ ರೋಸ್ ಅಂತ. ಲೋಕಲ್ ವೆರೈಟಿ ಗುಲಾಬಿಗೆ ಮೇಲ್ಗಡೆ ಹೈಬ್ರಿಡ್ ಗುಲಾಬಿನ ಎರಡೂ ಸೇರಿಸ್ಬಿಟ್ಟು ಕಸಿ ಮಾಡಿರ್ತಾರೆ. ಆ ಪ್ಲಾಸ್ಟಿಕ್ ಕಾಣಿಸ್ತಾ ಇದೆಯಲ್ಲ, ಎರಡೂ ಗುಲಾಬಿಗಳನ್ನ ಕಸಿ ಮಾಡಿ ಕಟ್ಟಿರೋ ಅಂಥ ಪ್ಲಾಸ್ಟಿಕ್ ಅದು. ಅದನ್ನು ಇವಾಗಲೇ ತೆಗಿಯೋಕೆ ಹೋಗಲ್ಲ, ಗಿಡ ಸ್ವಲ್ಪ ದೊಡ್ಡದಾದ ಮೇಲೆ ತೆಗಿತೀನಿ. ಇವಾಗ ಪಾಟ್ ಮಿಕ್ಸಿಂಗ್ ಯಾವ ಥರ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಮರಳು, ಮಣ್ಣು ಮತ್ತು ಗೊಬ್ಬರ ಮೂರನ್ನು ಈಕ್ವಲಾಗಿ ಹಾಕ್ಕೊಂಡಿದ್ದೀನಿ. ಈಕ್ವಲಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದಿನ ಇದೇ ಪಾಟಲ್ಲಿ ಹಾಗೆ ಇಟ್ಟಿದ್ದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಕಮೆಂಟ್ಸಲ್ಲಿ ಕೇಳಿರ್ತೀರ, ನರ್ಸರಿಯಿಂದ ತರಬೇಕಾದ್ರೆ ಗಿಡ ಚೆನ್ನಾಗಿರುತ್ತೆ, ತಂದು ಕೂಡಲೇ ಗಿಡ ಹಾಳಾಗುತ್ತೆ ಅಂತ. ರಿಪೋರ್ಟ್ ಮಾಡಬೇಕಾದ್ರೆ ನೀವು ಆವಾಗ ಮಣ್ಣನ್ನು ಮಿಕ್ಸ್ ಮಾಡೋದಕ್ಕಿಂತ ಒಂದಿನ ಮುಂಚೆ ಮಿಕ್ಸ್ ಮಾಡಿಡಿ. ಅದನ್ನ ಪಾಟಿಗೆ ಹಾಕಬೇಕಂತ ಇಲ್ಲ, ನೆಲದ ಮೇಲೆ ಹಾಗೆ ಬಿಟ್ಟಿದ್ರಾಯಿತು, ನೆಕ್ಸ್ಟ್ ಡೇ ಅದನ್ನ ಪಾಟಿಗೆ ಹಾಕಿಬಿಟ್ಟು ಆಮೇಲೆ ರಿಪೋರ್ಟ್ ಮಾಡ್ಬೋದು. ಪಾಟ್ ಮಿಕ್ಸಿಂಗ್ನ ಈ ರೀತಿ ಮಾಡ್ಕೊಳ್ಳೋದ್ರಿಂದ ರಿಪೋರ್ಟ್ ಮಾಡಿದಾಗ ಗಿಡಗಳು ಬೇಗ ಹಾಳಾಗಲ್ಲ. ಗುಲಾಬಿ ಗಿಡಗಳು ಎಷ್ಟೇ ಹಾರ್ಡಿ ಪ್ಲಾಂಟ್ ಆದ್ರೂ ತುಂಬ ಸೂಕ್ಷ್ಮವಾದ ಗಿಡಗಳು, ಬೇಗ ರೋಗಗಳು ಅಟ್ಯಾಕ್ ಆಗುತ್ತೆ, ರೋಗದ ಜೊತೆಗೆ ಬೇಗ ಫಂಗಸ್ ಕೂಡ ಆಗುತ್ತೆ. ಅದಕ್ಕೆ ನಾವು ಪಾಟ್ ಮಿಕ್ಸಿಂಗಿಗೆ ಬೇವಿನ ಪುಡಿ ಅಥವಾ ಬೇವಿನ ಹಿಂಡಿನ ಮಿಕ್ಸ್ ಮಾಡಬೇಕು. ಬೇರೆ ಗಿಡಕ್ಕೆ ಹಾಕಿದಾಗ 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕಿದರೆ ಸಾಕಾಗಲ್ಲ, 6-7 ಸ್ಪೂನ್ ಆದರೂ ಹಾಕಬೇಕಾಗತ್ತೆ. ಇವಾಗ 1 ಸ್ಪೂನ್ ಎಪ್ಸಮ್ ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಮಣ್ಣಲ್ಲಿ ಮತ್ತು ಕಾಂಪೋಸ್ಟಲ್ಲಿರೋ ಪೋಷಕಾಂಶಗಳು ಮಾತ್ರ ಸಾಕಾಗಲ್ಲ, ಸೂಕ್ಷ್ಮ ಪೋಷಕಾಂಶಗಳು ಕೂಡ ಬೇಕಾಗುತ್ತೆ. ಹಾಗಾಗಿ ನಾನು ಎಪ್ಸಮ್ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸಿಗದೆ ಹೋದರೆ ನರ್ಸರಿಯಲ್ಲಿ ರೋಸ್ ಮಿಕ್ಸ್ ಅಂತ ಸಿಗುತ್ತೆ, ಅದರಲ್ಲಿ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಹರಳೆಣ್ಣೆಯಿಂದ ತೆಗೆದಿರೋ ಅಂಥ ಹಿಂಡಿ, ಇದಿಷ್ಟೂ ಮಿಕ್ಸ್ ಆಗಿರುತ್ತೆ. ಇದ್ರ ಜೊತೆಗೆ ಆರ್ಗ್ಯಾನಿಕ್ NPK ಕೂಡ ಇರುತ್ತೆ. ನೀವು ಬೇರೆ ಎಲ್ಲ ತರೋ ಬದಲು ಇದು ಒಂದು ಪ್ಯಾಕೆಟ್ ತಂದಿಟ್ಕೊಂಡ್ರೆ ಸಾಕು. ಇದಿಷ್ಟು ಹಾಕಿದ್ಮೇಲೆ ಮತ್ತೊಂದು ಸಲ ಮಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರಿಪೋರ್ಟ್ ಮಾಡಬೇಕಾದ್ರೆ ಬೇರ್ಗಳು ಆ ಮಣ್ಣಿಂದನೂ ತುಂಬ ಕೆಳಗಡೆ ಬಂದಿದ್ರೆ ಅದನ್ನು ಕಟ್ ಮಾಡಿಬಿಟ್ಟು ನೆಡಬೇಕು. ಪಾಟಲ್ಲಿ ಮಣ್ಣು ಎಕ್ಸ್ಟ್ರಾ ಇದ್ದರೆ ಅದನ್ನ ತೆಗೆದಿಟ್ಕೊಂಡಿರಬೇಕು, ನಾವು ಗಿಡ ನೆಟ್ಟಾದಮೇಲೆ ಮೇಲ್ಗಡೆಯಿಂದ ಹಾಕಬಹುದು. ಪಾಟ್ ಒಳಗೆ ಗಿಡನ ಇಟ್ಟಮೇಲೆ ನಿಧಾನವಾಗಿ ಪ್ರೆಸ್ ಮಾಡಬೇಕು, ಜೋರಾಗಿ ಪ್ರೆಸ್ ಮಾಡಬಾರ್ದು. ಹೂವು ಪೂರ್ತಿ ಅರಳಿದ್ಮೇಲೆ ಅದ್ರ ತೊಟ್ಟಿಂದನೇ ಕಟ್ ಮಾಡಿಬಿಟ್ಟು ತೆಗೆದ್ಬಿಡಬೇಕು. ಆ ಹೂವು ಒಣಗೋ ತನಕ ವೇಟ್ ಮಾಡಬಾರ್ದು. ಹೂವನ್ನ ಹಾಗೆ ಬಿಟ್ಟರೆ ಗಿಡದ ಗ್ರೋತ್ ಚೆನ್ನಾಗಿ ಬರಲ್ಲ. ಹೂವು ಕಟ್ ಮಾಡಾದ್ಮೇಲೆ ಸ್ವಲ್ಪ ದಿನಕ್ಕೆ ಇನ್ನೊಂದು ಬ್ರ್ಯಾಂಚಲ್ಲಿ ಮೊಗ್ಗುಗಳು ಬರೋಕ್ಕೆ ಶುರುವಾಗುತ್ತೆ. ಹೂಗಳು ಮಾತ್ರ ಅಲ್ಲ, ಕೆಲವು ಮೊಗ್ಗುಗಳು ಕೂಡ ಚೆನ್ನಾಗಿ ಬಂದಿರಲ್ಲ, ಅಂಥ ಮೊಗ್ಗುಗಳನ್ನ ಮೊದಲೇ ಕಟ್ ಮಾಡಿಬಿಟ್ಟು ತೆಗೆದ್ಬಿಡಬೇಕು. ಎಲೆಗಳೆಲ್ಲ ಎಲ್ಲೋ ಆಗ್ತಾ ಇರುತ್ತೆ, ಆ ಎಲ್ಲೋ ಆಗಿರೋ ಎಲೆಗಳನ್ನೂ ತೆಗಿಬೇಕು.
ಇದರಲ್ಲಿ ಈ ಕೆಂಪು ಎಲೆಗಳು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಹೊಸ ಚಿಗುರು ಬರ್ತಾ ಇರೋದು. ಇದನ್ನು ಮಾತ್ರ ಇಟ್ಕೊಂಡು ಈ ರೀತಿ ಎಲ್ಲೋ ಆಗಿರೋ ಎಲೆಗಳನ್ನೆಲ್ಲ ತೆಗೆದ್ಬಿಡಬೇಕು. ನಾವು ಬೇರೆ ಗಿಡಗಳಲ್ಲೆಲ್ಲ ಒಣಗಿರೋ ಎಲೆಗಳನ್ನ ಗಿಡದ ಬುಡದಲ್ಲೇ ಬಿಡ್ತೀವಿ, ಆದರೆ ರೋಸ್ ಪ್ಲಾಂಟ್ಗೆ ಹಾಗಲ್ಲ, ತುಂಬ ಬೇಗ ಫಂಗಸ್ ಆಗುತ್ತೆ. ಹಾಗಾಗಿ ಬುಡದಲ್ಲಿರೋ ಎಲೆಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು. ನೆಲದ ಮೇಲೆ ಹಾಕಿರೋ ರೋಸ್ ಪ್ಲಾಂಟ್ಸ್ಗೆ ಇದು ಜಾಸ್ತಿ ಪ್ರಾಬ್ಲಮ್ ಆಗಲ್ಲ, ಪಾಟಲ್ಲಿರೋ ಗಿಡಗಳನ್ನ ಮಾತ್ರ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು. ರೋಸ್ ಪ್ಲಾಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಇರೋದು ಬಿಸಿಲು. ಗಿಡದ ಎಲ್ಲ ಕಡೆಗೂ ಸನ್ಲೈಟ್ ಚೆನ್ನಾಗಿ ಬೀಳ್ತಾ ಇರಬೇಕು. ನೆರಳು ಜಾಸ್ತಿ ಇದ್ದರೆ ಹೂ ಬಿಡಲ್ಲ, ಗಿಡದ ಗ್ರೋತ್ ಕೂಡ ಚೆನ್ನಾಗಿ ಬರಲ್ಲ. ಸನ್ಲೈಟ್ ತುಂಬ ಚೆನ್ನಾಗಿದ್ದರೆ ಮಾತ್ರ ಎಲೆಗಳ ಮುಖಾಂತರ ಗಿಡ ತನ್ನ ಆಹಾರನ ಪ್ರಿಪೇರ್ ಮಾಡ್ಕೊಳ್ತಾ ಇರುತ್ತೆ. ಪ್ರತಿ ಎಲೆಗಳಿಗೂ ಪ್ರತಿ ಬ್ರಾಂಚಸ್ಗೂ ಬಿಸಿಲು ಚೆನ್ನಾಗಿ ಬೀಳ್ತಾ ಇರಬೇಕು. ಗಿಡದ ಯಾವ ಭಾಗಕ್ಕೆ ಸನ್ಲೈಟ್ ಬೀಳ್ತಾ ಇಲ್ಲ ಅಲ್ಲೆಲ್ಲ ಈ ರೀತಿ ಒಣಗ್ತಾ ಬರುತ್ತೆ. ಇದನ್ನು ಕಟ್ ಮಾಡಿಬಿಟ್ಟು ತೆಗೆದ್ಬಿಡಬೇಕು. ಹಳೆಯದಾಗಿರೋ ಕಡ್ಡಿಗಳು, ಒಣಗಿರೋ ಕಡ್ಡಿಗಳು, ಹಾಗೆ ಯಾವುದಾದ್ರೂ ರೋಗ ಬಂದಿದ್ದರೆ ಆ ಪೂರ್ತಿ ಬ್ರಾಂಚನ್ನೇ ಕಟ್ ಮಾಡಿಬಿಟ್ಟು ತೆಗೆದ್ಬಿಡಬೇಕು. ಈ ರೋಸ್ ಪ್ಲಾಂಟ್ನ ದೊಡ್ಡ ಪಾಟಲ್ ಬೇಕಾದರೂ ಹಾಕೋಬೋದು. ಇಲ್ಲಿ 12 ಇಂಚಿನ ಪಾಟಲ್ ಹಾಕಿದ್ದೀನಿ. ಇನ್ನು ಕೆಲವು ಗಿಡಗಳನ್ನ ಈ ರೀತಿ 9 ಇಂಚಿನ ಪಾಟಲ್ ಹಾಕಿದ್ದೀನಿ. ಯಾವುದ್ರಲ್ಲಿ ಹಾಕಿದರೂ ಕೇರಿಂಗ್ ಒಂದೇ ರೀತಿ ಇರುತ್ತೆ. ಟೈಮ್ ಟೈಮಿಗೆ ಸರಿಯಾಗಿ ನೀರು ಗೊಬ್ಬರ ಕೊಡಬೇಕು, ಹಾಗೆ ಪ್ರೂನಿಂಗ್ ಮಾಡ್ತಾ ಇರಬೇಕು. ಚಿಕ್ಕ ಪಾಟ್ ಆದರೆ ಬೇರ್ಗಳು ತುಂಬ ಉದ್ದ ಬಂದಾಗ ರೂಟ್ ಮೌಂಡ್ ಆಗುತ್ತೆ, ನೀವು ಬೇಗ ರೀಪಾಟ್ ಮಾಡಬೇಕಾಗತ್ತೆ. ದೊಡ್ಡ ಪಾಟಲ್ಲಿ ಹಾಕಿದರೆ 1 ರಿಂದ 1.5 ವರ್ಷದ ತನಕ ರೀಪಾಟ್ ಮಾಡಬೇಕಾಗಿಲ್ಲ. ರೋಸ್ ಪ್ಲಾಂಟ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದು ಪ್ರೂನಿಂಗ್. ಕರೆಕ್ಟ್ ಟೈಮಿಗೆ ಪ್ರೂನಿಂಗ್ ಮಾಡ್ತಾ ಇರಬೇಕು. ಮಾಡಲಿಲ್ಲ ಅಂದರೆ ಒಂದೊಂದೇ ಬ್ರಾಂಚಸ್ ಈ ರೀತಿ ಉದ್ದ ಬೆಳ್ಕೊಂಡೋಗುತ್ತೆ, ಅದರಲ್ಲಿ ಮಾತ್ರ ಹೂ ಬರುತ್ತೆ. ಗಿಡ ಹರಡಿಕೊಂಡು ಬುಷಿಯಾಗಿ ಬರಲ್ಲ, ಹೂ ಜಾಸ್ತಿ ಬಿಡಲ್ಲ, ಒಂದೊಂದೇ ಬ್ರಾಂಚಲ್ಲಿ ಮಾತ್ರ ಹೂ ಬಿಡುತ್ತೆ. ಹೂ ಜಾಸ್ತಿ ಸಿಗಬೇಕು ಅಂತ ತುಂಬ ಗೊಬ್ಬರ ಕೊಡೋದ್ರಿಂದ, ನೀರು ಜಾಸ್ತಿ ಕೊಡೋದ್ರಿಂದ ಯಾವ ಪ್ರಯೋಜನವೂ ಆಗಲ್ಲ. ಪ್ರೂನಿಂಗ್ ಚೆನ್ನಾಗಿ ಮಾಡಿಕೊಂಡು ಬ್ರಾಂಚಸ್ ಜಾಸ್ತಿ ಮಾಡಿಕೊಂಡ್ರೆ ಮಾತ್ರ ಹೂ ಜಾಸ್ತಿ ಬಿಡೋದು. ನೆಲದಲ್ಲಿರೋ ಗಿಡಗಳನ್ನೆಲ್ಲ ಜೂನಲ್ಲಿ ಪ್ರೂನಿಂಗ್ ಮಾಡಿದೆ, ಈಗ ಪುನಃ ಉದ್ದ ಬಂದಿದೆ. ಈಗ ಅಕ್ಟೋಬರಲ್ಲಿ ಇನ್ನೊಂದು ಸಲ ಪ್ರೂನಿಂಗ್ ಮಾಡ್ತೀನಿ. ಇನ್ನು ಲಾಸ್ಟಲ್ಲಿ ಫರ್ಟಿಲೈಸರ್ ಬಗ್ಗೆ ಹೇಳೋದಾದರೆ, ಈ ಗುಲಾಬಿ ಗಿಡಗಳಿಗೆ NPK ಜಾಸ್ತಿ ಇರೋವಂಥ ಗೊಬ್ಬರನ ಕೊಡಬೇಕು. ದನದ ಗೊಬ್ಬರದಲ್ಲಿ ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಒಣಗಿರೋ ಗೊಬ್ಬರ ಕೂಡ ಹಾಕ್ಬೋದು, ಸೆಗಣಿ ನೀರು ಕೂಡ ಹಾಕ್ಬೋದು. ಅದು ಬಿಟ್ಟರೆ ವರ್ಮಿ ಕಾಂಪೋಸ್ಟ್ ಹಾಕ್ಬೋದು, ಸೀವೀಡ್ ಅಂತ ಲಿಕ್ವಿಡ್ ಬರುತ್ತಲ್ಲ ಅದನ್ನು ಕೂಡ ಹಾಕ್ಬೋದು, ಅದನ್ನು ಸ್ಪ್ರೇ ಕೂಡ ಮಾಡ್ಬೋದು. ಕೆಮಿಕಲ್ ಫರ್ಟಿಲೈಸರ್ ಹಾಕೋರು DAP ಅಥವಾ NPK ಹಾಕ್ಬೋದು. 1 ಸ್ಪೂನ್ NPKಗೆ 1 ಲೀಟ್ರ್ ನೀರಲ್ಲಿ ಕರಗಿಸ್ಬಿಟ್ಟು ಹಾಕಬೇಕು. DAP ಕೂಡ ಅಷ್ಟೇ, 1 ಟೀಸ್ಪೂನ್ DAPಗೆ 1 ಲೀಟ್ರ್ ನೀರಲ್ಲಿ ಚೆನ್ನಾಗಿ ಕರಗಿಸ್ಬಿಟ್ಟು ಹಾಕಬೇಕು. ರೋಸ್ ಪ್ಲಾಂಟ್ಸ್ಗೆ ಕೆಮಿಕಲ್ ಫರ್ಟಿಲೈಸರ್ ಹಾಕೋದ್ರಿಂದ ಯಾವ ತೊಂದರೆನೂ ಆಗಲ್ಲ. ಆರ್ಗ್ಯಾನಿಕ್ ಫರ್ಟಿಲೈಸರ್ಗೆ ಕಂಪೇರ್ ಮಾಡಿದರೆ DAP ಮತ್ತು NPK ತುಂಬ ಕಡಿಮೆ ಖರ್ಚಲ್ಲೇ ಆಗುತ್ತೆ. ನೀವು ಯಾವುದೇ ಫರ್ಟಿಲೈಸರ್ ಹಾಕಿ ಮಂತ್ಲಿ ಒನ್ಸ್ ಹಾಕಿದರೆ ಸಾಕಾಗುತ್ತೆ. ಈ ರೋಸ್ ಕಲರ್ಸ್ ಎಲ್ಲ ನೋಡಿ ಎಲ್ಲಿ ತೊಗೊಂಡಿದ್ದು ಅಂತ ನೀವು ನನ್ನ ಕಮೆಂಟ್ಸಲ್ಲಿ ಕೇಳ್ತೀರಾ ಅಂತ ನನಗೆ ಗೊತ್ತು. ಹಾಗಾಗಿ ಫಸ್ಟೇ ನಾನೇ ಹೇಳ್ತಾ ಇದ್ದೀನಿ, ಹಾಸನ್ ತೋಟಗಾರಿಕೆ ಇಲಾಖೆ ಅಂತ ಇದೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು. ಇದೆಲ್ಲ ಕಲರ್ಸು ಅಲ್ಲಿ ಸಿಗುತ್ತೆ, ನಾನು ಅಲ್ಲಿಂದನೇ ತೊಗೊಂಡಿದ್ದು. ಟೈಗರ್ ರೋಸಸ್ಸಲ್ಲೂ ತುಂಬ ಕಲರ್ಸ್ ಇದೆ ಅಲ್ಲಿ. ಮಣ್ಣಲ್ಲಿ ಹಾಕಿರೋ ಈ ಗಿಡಗಳೆಲ್ಲ ತುಂಬ ಹಳೆ ಗಿಡಗಳು, ಇದೆಲ್ಲ ಲೋಕಲ್ ವೆರೈಟಿ ರೋಸಸ್ಸು. ಇದು ತುಂಬ ಉದ್ದ ಬೆಳೆಯುತ್ತೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದೊಂದು ಬ್ರ್ಯಾಂಚಸ್ಸು ತುಂಬ ಉದ್ದ ಹೋಗುತ್ತೆ, ಕಟ್ಟಿಂಗ್ ಮಾಡ್ತಾನೆ ಇರಬೇಕು. ಮೇಲ್ಗಡೆಯಿಂದ ಚಿಕ್ಕ ಬ್ರ್ಯಾಂಚಸ್ನೆಲ್ಲ ಕಟ್ಟಿಂಗ್ ಮಾಡ್ತಾನೆ ಇರಬೇಕು, ಅದು ಪುನಃ ಬೆಳೀತಾ ಇರುತ್ತೆ.
ಕೆಳಗಡೆ ಬುಡದಿಂದ ಗಿಡ ದಪ್ಪ ಆಗ್ತಾ ಬರುತ್ತೆ, ಈ ರೀತಿ ಬ್ರೌನ್ ಆಗುತ್ತೆ, ಹಾರ್ಡ್ವುಡ್ ಥರ ಇರುತ್ತೆ ನೋಡೋಕ್ಕೆ. ಸೊ ಫ್ರೆಂಡ್ಸ್, ರೋಸ್ ಪ್ಲಾಂಟ್ನ ಹೇಗೆ ಕೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.